ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಮಲ್ಲಿಗೆ ಮಾರ್ಟ್ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಹೇಗೆ ಮಾಡೋದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ ಇದು ಮಾಡಲಿಕ್ಕೂ ಸುಲಭ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಇದನ್ನೊಮ್ಮೆ ಮಾಡಿ ನೋಡಿ ಈಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇಲ್ಲಿ ನಾನು ಕ್ಯಾಬೇಜನ್ನು ತಗೊಂಡಿದ್ದೇನೆ ಒಂದು ಕಾಲು ಕ್ಯಾಬೇಜನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಒಂದು ಆಲೂಗಡ್ಡೆಯನ್ನು ತುರಿದಿಟ್ಕೊಂಡಿದ್ದೇನೆ ನೀವು ಇದನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ತುರಿದಿಟ್ಟರೆ ಇಟ್ಟರೆ ಬೇಗ ಬೇಯ್ತದಂತ ನಾನು ತುರ್ದು ಹಾಕ್ತಾಯಿದ್ದೇನೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಸೇರಿಸ್ಕೊಳ್ಬೇಡಿ ಲಾಸ್ಟಿಗೆ ಸೇರಿಸ್ಕೊಳ್ಬೇಕು ಉಪ್ಪು ಹಾಕಿದರೆ ನೀರು ಬಿಡ್ತದೆ ಇದಕ್ಕೀಗ ಒಂದು ಗಡ್ಡೆಯಷ್ಟು ಈರುಳ್ಳಿ ಹಾಕ್ತಾಯಿದ್ದೇನೆ ಹಾಗೆ ಕೆಂಪು ಮೆಣಸಿನ ಪುಡಿ ಹಸಿಮೆಣಸು ಕೂಡ ಸೇರಿಸ್ಬೋದು ಹಾಗೆ ಕೊತ್ತಂಬರಿಯನ್ನು ಪುಡಿ ಮಾಡಿ ಹಾಕ್ಬೋದು ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಬೈಂಡಿಂಗಿಗೆ ಹಾಕ್ತಾಯಿರೋದು ಮತ್ತು ರುಚಿ ಕೂಡ ಚೆನ್ನಾಗಿರ್ತದೆ ಎಲ್ಲವನ್ನು ಈಗ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಕೊನೆಯಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳಿ ಫ್ರೈ ಮಾಡಲಿಕ್ಕೆ ಆಗುವಾಗ ಉಪ್ಪನ್ನು ಹಾಕಿದರೆ ಸಾಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ ಎಲ್ಲವನ್ನು ಈಗ ಮಿಕ್ಸ್ ಮಾಡಿ ಎಣ್ಣೆಯನ್ನು ಕಾಯಲಿಕ್ಕೆ ಇಡಬೇಕು ಎಣ್ಣೆ ಬಿಸಿ ಹಾಕಬೇಕು ಹಿಟ್ಟು ಕೂಡ ಯಾವ ರೀತಿ ಆಗಿದೆ ನೋಡಿ ನೀವು ಯಾವುದರಲ್ಲಿ ಪೋಡಿ ಮಾಡ್ತೀರಿ ಅಂತೇಳಿ ಗೊತ್ತಾಗೋದಿಲ್ಲ ಎಣ್ಣೆ ಬಿಸಿಯಾಗಿದೆ ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಫ್ರೈ ಮಾಡ್ಕೊಳ್ಬೋದು ಇದನ್ನೇವು ಮಧ್ಯಾಹ್ನ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಅಥವಾ ಸಂಜೆ ಟೀಗೆ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರ್ತದೆ ತುಂಬ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗೆ ಬೇರೆ ಏನೂ ವಸ್ತು ಬೇಕಂತಿಲ್ಲ ಕ್ಯಾಬೇಜ್ ಮತ್ತು ಆಲೂಗಡ್ಡೆ ಇದ್ದರೆ ಸಾಕಾಗ್ತದೆ ಇದನ್ನೊಮ್ಮೆ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಫ್ರೈ ಆಗ್ತಾ ಇದೆ ಆದರೆ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆ ಕೂಡ ಕೆಂಪಗೆ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ನೀವು ಇದನ್ನು ಮಾಡಿಕೊಂಡ್ಮೇಲೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನನಗೂ ಕೂಡ ಖುಷಿ ಆಗ್ತದೆ ಎಲ್ಲವನ್ನು ಫ್ರೈ ಮಾಡ್ಕೊಂಡಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೂ ಖುಷಿಯಾಗ್ತದೆ ತಿನ್ನಲಿಕ್ಕೂ ರುಚಿಯಾಗಿರ್ತದೆ ಪುಡಿ ರೆಡಿಯಾಗಿದೆ ಈಗ ಇದನ್ನು ಬಿಸಿ ಬಿಸಿಯಾಗಿ ನಾನೀಗ ಸರ್ವ್ ಮಾಡ್ತೇನೆ ಹಾಗೆ ತಿನ್ನಲಿಕ್ಕೂ ಕೂಡ ರೆಡಿಯಾಗಿದ್ದೇನೆ ಇದನ್ನೊಮ್ಮೆ ಟ್ರೈ ಮಾಡಿ ನಾನಿನ್ನೂ ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೇನೆ ಫುರ್ಸತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು